ನಮಸ್ತೆ, ನಾನು ಸಭಾ. ಶ್ರೀರಾಮನು ಬಹಿರಂಗ ಸವಾಲು ಸ್ವೀಕರಿಸಿದ ಡಿಕೆ ಶಿವಕುಮಾರ್. ಬಳ್ಳಾರಿ ಅಖಾಡದಲ್ಲಿ ಡಿಕೆ ಶ್ರೀರಾಮುಲು ಆಗ್ತಾರ ಫೇಸ್ ಟು ಫೇಸ್. ಗಡಿನಾಡಲ್ಲಿ ಮದಗಜಗಳ ಮುಖಾಮುಖಿಗೆ ರೆಡಿ ಪಬ್ಲಿಕ್ ವೇದಿಕೆ. ನಿಮ್ದೇ ಡೇಟು, ನಿಮ್ದೇ ಟೈಮು, ಜಾಗ ಪಬ್ಲಿಕ್ದು. ಬರ್ತೀರಾ? ಇದೆ ಈ ಹೊತ್ತಿನ ಸ್ಪೆಷಲ್ ಜಗಜಟ್ಟಿ ಕಾಳಗ. ಪಬ್ಲಿಕ್ ರೆಡಿ, ನೀವು ರೆಡಿನಾ? ಬಳ್ಳಾರಿಯ ಲೋಕಸಭಾ ಉಪಚುನಾವಣೆಯ ಸಮರ ನಿರೀಕ್ಷೆಯಂತೆ ಕಾವೇರ್ತಾ ಇದೆ. ಉಳಿದ ಕ್ಷೇತ್ರಗಳಿಗಿಂತಲೂ ಇಡೀ ರಾಜ್ಯದ ದೃಷ್ಟಿ ಗಣಿನಾಡಿನ ಮೇಲಿದೆ. ಯಾಕಂದ್ರೆ ಇಲ್ಲಿ ಫೈಟ್ ನಡೀತಾ ಇರೋದು ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿಯ ಪ್ರಭಾವಿ ಶಾಸಕ ಶ್ರೀರಾಮುಲು ನಡುವೆ. ಹೆಸರಿಗೆ ಬೇರೆ ಅಭ್ಯರ್ಥಿಗಳಿದ್ದರೂ ಅಸಲಿ ಕಾಳಗ ನಡೀತಿರೋದು ಈ ಇಬ್ಬರು ರಾಜಕೀಯ ಮದಗಜಗಳ ಮಧ್ಯನೇ. ಆದ್ರೆ ಈಗ ಇಬ್ಬರು ಕೂಡ ಬಹಿರಂಗ ಚರ್ಚೆಗೆ ಸಿದ್ಧರಾಗಿದ್ದಾರೆ. ಇಬ್ಬರು ಬಹಿರಂಗವಾಗಿ ಮುಖಾಮುಖಿಯಾಗಿ ಚರ್ಚೆ ನಡೆಸಲು ನಾನ್ ರೆಡಿ ಅಂತ ತೊಡೆ ತಟ್ಟಿದ್ದಾರೆ. ಇದಕ್ಕೆ ಪಬ್ಲಿಕ್ ವೇದಿಕೆ ಕೂಡ ಸಜ್ಜಾಗಿದೆ. ನಿಮ್ದೇ ಟೈಮು, ನಿಮ್ದೇ ಜಾಗ, ಯಾವಾಗ ಬರ್ತೀರಾ ಅಂತ ಪಬ್ಲಿಕ್ ಪ್ರಶ್ನೆ ಕೇಳ್ತಿದೆ. ಶ್ರೀರಾಮುಲು ಬಹಿರಂಗ ಸವಾಲು ಸ್ವೀಕರಿಸಿದ ಡಿಕೆ ಶಿವಕುಮಾರ್. ಅವರ ಹಾಲನ್ನ ಖಂಡಿತ ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧನಾಗಿದೆ. ನಂಗೆ ಒಂದು 24 hours ಟೈಮ್ ಅಂದ್ಕೊಡಿ ಅಷ್ಟೇ. ಬಳ್ಳಾರಿ ಅಖಾಡದಲ್ಲಿ ಡಿಕೆ ಶ್ರೀರಾಮುಲು ಆಗ್ತಾರ ಫೇಸ್ ಟು ಫೇಸ್. 24 hours ಯಾವತ್ತು ತಗೊಂತಾರೋ ತಗೊಳ್ಳಿ, ಅವ್ರು ಕರೆದಂತ ಟೈಮಲ್ಲಿ ಅವ್ರು ಹೇಳಿದಂತ ಸ್ಥಳಕ್ಕೆ ನಾನು ಹೋಗಿ ಚರ್ಚೆಗೆ ನಾನು ಸಿದ್ಧಾಗಿದ್ದೀನಿ. ಗಡಿನಾಡಲ್ಲಿ ಮದಗಜಗಳ ಮುಖಾಮುಖಿಗೆ ರೆಡಿ ಪಬ್ಲಿಕ್ ವೇದಿಕೆ. ನಿಮ್ದೇ ಡೇಟು, ನಿಮ್ದೇ ಟೈಮು, ಜಾಗ ಪಬ್ಲಿಕ್ ಟು, ಬರ್ತೀರಾ? ಗಡಿನಾಡಲ್ಲಿ ಸದ್ಯ ಧೂಳೆಬ್ಬಿಸುತ್ತಿರುವುದು ಗಣಿಯೆಲ್ಲ ರಾಜಕಾರಣಿಗಳು. ಅದರಲ್ಲೂ ರಾಜ್ಯ ರಾಜಕಾರಣದ ಮದಗಜಗಳಂತೆ ಇರುವ ಭವಿಷ್ಯದ ಸಿಂಗಲ್ ಶೇರ್ಗಳ ನಡುವೆನೇ ದೊಡ್ಡ ಕಾಳಗ ನಡೀತಾ ಇದೆ. ಒಂದು ಕಡೆ ಶ್ರೀರಾಮುಲು ಡಿಕೆ ಶಿವಕುಮಾರ್ಗೆ ಬಹಿರಂಗ ಸವಾಲು ಹಾಕಿದ್ರೆ, ಇತ್ತ ಡಿಕೆ ಶಿವಕುಮಾರ್ ಶ್ರೀರಾಮುಲು ಹಾಕಿದ್ದ ಸವಾಲನ್ನು ಸ್ವೀಕರಿಸಿದ್ದಾರೆ. ಹೀಗಾಗಿ ಇಬ್ಬರ ನಡುವೆ ಫೇಸ್ ಟು ಫೇಸ್ ಕದನಕ್ಕೆ ಬಳ್ಳಾರಿಯಲ್ಲಿ ಅಖಾಡ. ಗಡಿನಾಡಲ್ಲಿ ಮದಗಜಗಳ ಮುಖಾಮುಖಿಗೆ ಪಬ್ಲಿಕ್ ವೇದಿಕೆ ಕಲ್ಪಿಸಿದೆ. ನಿಮ್ದೇ ಡೇಟು, ನಿಮ್ದೇ ಟೈಮು, ಮುಖಾಮುಖಿ ಚರ್ಚೆಗೆ ಜಾಗ ಪಬ್ಲಿಕ್ದು, ಯಾವಾಗ ಬರ್ತೀರಾ ಅನ್ನೋದೇ ಮುಂದಿರೋ ಪ್ರಶ್ನೆ. ಎರಡು ವಿಧಾನಸಭೆ ಮತ್ತು 3 ಲೋಕಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆಯಾದ ನಂತರ ಎಲ್ಲರ ಗಮನ ಸೆಳೆಯುತ್ತಿರೋ ಕ್ಷೇತ್ರವಂದ್ರೆ ಅದು ಬಳ್ಳಾರಿ. ಅಸಲಿಗೆ ಬಳ್ಳಾರಿ ರಾಜ್ಯದಲ್ಲಿ ಪದೇ ಪದೇ ಸುದ್ದಿಯಾಗ್ತಾನೆ ಇರುತ್ತೆ. ಪಾರಂಪರಿಕ ಶ್ರೀಮಂತಿಕೆ ಹೊಂದಿರೋ ಬಳ್ಳಾರಿಯಲ್ಲಿ ನೀರು ಹರಿಯದಿದ್ರೂ ದುಡ್ಡಿನ ಹೊಳೆಯಂತೂ ಸದಾ ಹರಿಯುತ್ತೆ. ಹೀಗಾಗಿನೇ ಬಳ್ಳಾರಿ ಪಾಲಿಟಿಕ್ಸ್ ಉಳಿದ ಜಿಲ್ಲೆಗಳಿಗಿಂತ ಸ್ವಲ್ಪ ಹೆಚ್ಚೇ ಕಲರ್ಫುಲ್ ಆಗಿದೆ. ಆದ್ರೆ ಈ ಬಾರಿಯಂತೂ ಇನ್ನೂ ಕಾವೇರಲು ಕಾರಣ ಇಬ್ಬರು ಮದಗಜಗಳು ಮುಖಾಮುಖಿಯಾಗಿರೋದು. ಅಂದ ತಕ್ಷಣ ನೆನಪಾಗೋದು ಗಣಿ ಮತ್ತು ಗಣಿ ಧಣಿಗಳು. 2008 ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಮುನ್ನೆಲೆಗೆ ಬಂದಿದ್ದೆ ಆವಾಗ. ನಂತರ ಹಂತ ಹಂತವಾಗಿ ಪಕ್ಷದಲ್ಲಿ ಪ್ರಬಲರಾಗ್ತಾ ಹೋದ್ರು. ಆದ್ರೆ ರೆಡ್ಡಿ ಜೈಲು ಸೇರಿ ಸೈಡ್ಲೈನ್ ಆಗಿದ್ರಿಂದ ರಾಮುಲು ಏಕಚಕ್ರಾಧಿಪತಿಯಾದ್ರು. ಬರೀ ಬಳ್ಳಾರಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ಹವಾ ಸೃಷ್ಟಿಸಿದ್ದಾರೆ. ಇಂತಹ ಬಲಿಷ್ಠ ಶ್ರೀರಾಮುಲುಗೆ ಈ ಬಾರಿ ಕಾಂಗ್ರೆಸ್ನಿಂದ ತೊಡೆ ತಟ್ಟಿರೋದು ಮತ್ತೊಬ್ಬ ಪ್ರಬಲ ನಾಯಕ ಡಿಕೆ ಶಿವಕುಮಾರ್.
ಶಿವಕುಮಾರ್ಗೆ ಕಾಂಗ್ರೆಸ್ ಬಳ್ಳಾರಿಯ ಉಸ್ತುವಾರಿ ವಹಿಸಿರೋದ್ರಿಂದ ಅಖಾಡದ ಬಿಸಿ ಏರಿದೆ. ಕಳೆದೊಂದು ವಾರದಿಂದಲೂ ಡಿಕೆ ಶಿವಕುಮಾರ್ ಮತ್ತು ಶ್ರೀರಾಮುಲು ನಡುವೆ ಟಾಕ್ ವಾರ್ ನಡೀತಾನೆ ಇದೆ. ನಾಯಕ ವರ್ಸಸ್ ಒಕ್ಕಲಿಗ ಜಾತಿ ಫೈಟ್ನಿಂದ ಶುರುವಾದ ಇಬ್ಬರ ನಡುವಿನ ಕದನ ಈಗ ಮುಖಾಮುಖಿಯಾಗುವಷ್ಟರವರೆಗೆ ಬಂದು ನಿಂತಿದೆ. ಪರಸ್ಪರ ಫೇಸ್ ಟು ಫೇಸ್ ಆಗೋದಕ್ಕೆ ಇಬ್ಬರೂ ಸಜ್ಜಾಗಿ ನಿಂತಿದ್ದಾರೆ. ಪಬ್ಲಿಕ್ ವೇದಿಕೆ ಕೂಡ ಸಜ್ಜಾಗಿದೆ. ವಿಚಾರದಲ್ಲಿ ಶುರುವಾಯಿತು ಗಲಾಟೆ. ಡೇಟು ಟೈಮು ಫಿಕ್ಸ್ ಮಾಡಿ ಅಂದ್ರು ಡಿಕೆಶಿ. ನಾನು ರೆಡಿ, ನೋಡೇ ಬಿಡೋಣ ಅಂದ್ರು ಶ್ರೀರಾಮುಲು. ಹೌದು, ಈ ಬಾರಿ ಬಳ್ಳಾರಿ ಲೋಕಸಭಾ ಉಪಚುನಾವಣೆಗೆ ಬಿಜೆಪಿಯಿಂದ ರಾಮುಲು ಸೋದರಿ ಶಾಂತಾ ಮತ್ತು ಕಾಂಗ್ರೆಸ್ನಿಂದ ಉಗ್ರಪ್ಪ ಕಣಕ್ಕಿಳಿದಿದ್ದಾರೆ. ಆದ್ರೆ ಅಸಲಿ ಫೈಟ್ ನಡೀತಿರೋದು ಉಸ್ತುವಾರಿ ವಹಿಸಿಕೊಂಡಿರೋ ರಾಮುಲು ಮತ್ತು ಡಿಕೆಶಿ ಮಧ್ಯೆ. ಬಳ್ಳಾರಿಗೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಅನ್ನೋ ರಾಮುಲು ಆರೋಪಕ್ಕೆ ಡಿಕೆಶಿ ನಾವೇ ಹೆಚ್ಚು ಅನುದಾನ ಕೊಟ್ಟಿದ್ದು, ಬಿಜೆಪಿಯವರು ಬರೀ ಲೂಟಿ ಹೊಡೆದ್ರು ಅಂತ ಹೇಳಿದ್ರು. ಇಲ್ಲಿಂದ ಶುರುವಾದ ಇಬ್ಬರ ನಡುವಿನ ಬಹಿರಂಗ ಸವಾಲಿನ ಫೈಟ್ ಈಗ ಮುಖಾಮುಖಿಯಾಗುವಷ್ಟರ ಮಟ್ಟಿಗೆ ಬಂದು ನಿಂತಿದೆ. ಶ್ರೀರಾಮುಲು ಅವರ ಸವಾಲನ್ನ ನಾನು ಸ್ವೀಕರಿಸ್ತೇನೆ. 24 ಗಂಟೆ ಟೈಮ್ ಕೊಡಿ, ಅವರು ಕರೆದ ಜಾಗಕ್ಕೆ ಬರ್ತೇನೆ. ಬೇಕಾದ್ರೆ ಅವರ ಮನೆಯಲ್ಲೇ ಬಹಿರಂಗ ಚರ್ಚೆ ಮಾಡೋಣ ಅಂತ ಸವಾಲು ಸ್ವೀಕರಿಸಿದ್ದಾರೆ. ನಾನು ಹೇಳಿದ್ದೇನೆ, ಬಹಳ ಸಂತೋಷ, ನಿಮ್ಮ ಅವರ ಹಾಲನ್ನ ಖಂಡಿತ ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧನಾಗಿದ್ದೆ. ನನಗೊಂದು 24 hours ಟೈಮ್ ಒಂದು ಕೊಡಿ ಅಷ್ಟೇ, ಯಾಕೆಂದ್ರೆ ನಾನು ಎಲ್ಲೆಲ್ಲ ಟೂರ್ ಪ್ರೋಗ್ರಾಮ್ ಬೇರೆ ಹಾಕೋಬಿಟ್ಟಿದ್ದೀನಿ. ಸೊ ನನಗೊಂದು 24 hours ಮುಂಚಿದಾಗ ಟೈಮ್ ಹೇಳಿ, ಯಾವಾಗ ಅವ್ರು ಕರೀತಾರೆ, ಅವ್ರ ಮನೇಲೇ ಬೇಕಾದ್ರೆ ಇಬ್ಬರು ಕೂತ್ಕೊಂಡು ಬೇಕಾದ್ರೆ ನೀವು ದೇಶನೇ ನೋಡಲಿ, ರಾಜ್ಯನೇ ನೋಡಲಿ, ಇಲ್ಲ ಅವ್ರ ಕರ್ಜ ಹಾಕಿ ನನ್ನ ಜಾಗಕ್ಕೆ ಅವ್ರು ಬರೋದು ಬೇಡ, ಅವ್ರ ಕರ್ಜ ಹಾಕಿ ನೀವು ಫಿಕ್ಸ್ ಮಾಡಿ ಜಾಗಕ್ಕೆ ನಾನು ಬರ್ತೀನಿ. ಇತ್ತ ಡಿಕೆ ಶಿವಕುಮಾರ್ ಸವಾಲು ಸ್ವೀಕರಿಸುತ್ತಿದ್ದಂತೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಶ್ರೀರಾಮುಲು, ಅವರು ನಾನಿರೋ ಕಡೆಗೆ ಬರೋದು ಬೇಡ, ಅವರಿರೋ ಕಡೆ ನಾನೇ ಹೋಗ್ತೇನೆ. 24 ಗಂಟೆ ಟೈಮ್ ತಗೊಳ್ಳಿ, ಅವರೇ ಟೈಮ್ ಜಾಗ ಫಿಕ್ಸ್ ಮಾಡ್ಲಿ, ಅಲ್ಲಿ ಬಂದು ನಾನು ಚರ್ಚೆ ನಡೆಸ್ತೇನೆ ಅಂತ ಪ್ರತಿ ಸವಾಲು ಹಾಕಿ ಅಖಾಡಕ್ಕೆ ಬರೋಕೆ ರೆಡಿ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಆಯ್ತು, ನಾನು ಹೇಳಿದ ಜಾಗಕ್ಕೆ ಬರೋದೇ ಬೇಕಾಗಿಲ್ಲ, ಅವ್ರು ಹೇಳಿದ ಜಾಗಕ್ಕೆ ನಾನು ಬರ್ತೀನಿ. ನಾನು ಬೇಕಾದ 24 hours ಯಾವತ್ತು ತಗೊಂತಾರೋ ತಗೊಳ್ಳಿ, ಅವ್ರು ಕರೆದಂಥ ಟೈಮಲ್ಲಿ ಅವ್ರು ಹೇಳಿದಂಥ ಸ್ಥಳಕ್ಕೆ ನಾನು ಹೋಗಿ ಚರ್ಚೆಗೆ ನಾನು ಸಿದ್ಧಾಗಿದ್ದೀನಿ. ಆಲ್ರೆಡಿ ನಾನು ಡಾಕ್ಯುಮೆಂಟೇಷನ್ ಎಲ್ಲ ಕೂಡ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಹೀಗೆ ಇಬ್ಬರು ಘಟಾನುಘಟಿ ನಾಯಕರು ಕೂಡ ಈಗ ಬಳ್ಳಾರಿ ಅಖಾಡದಲ್ಲಿ ಪರಸ್ಪರ ಮುಖಾಮುಖಿಯಾಗಿ ಚರ್ಚೆ ನಡೆಸೋಕೆ ಸಿದ್ಧ ಅಂತ ಹೇಳಿದ್ದಾರೆ. ಈ ಮೂಲಕ ಬಳ್ಳಾರಿಯ ರಣಕಣ ಮತ್ತಷ್ಟು ರಂಗೇರಿದಂತಾಗಿದೆ. ಮದಗಜಗಳ ನಡುವೆ ಬಹಿರಂಗ ಟಾಕ್ ವಾರ್ ನಡೆಸೋಕೆ ವೇದಿಕೆ ಸಿದ್ಧವಾಗ್ತಿದೆ. ಅಸಲಿಗೆ ಡಿಕೆಶಿ ಮತ್ತು ಶ್ರೀರಾಮುಲು ನಡುವಿನ ಟಾಕ್ ವಾರ್ ಕೊಂಡಿಯಾಗಿದ್ದೇ ಪಬ್ಲಿಕ್ ಟಿವಿ. ಹೀಗಾಗಿ ಇಬ್ರು ಪರಸ್ಪರ ಜೊತೆಯಾಗೋಕೆ ಪಬ್ಲಿಕ್ ಟಿವಿ ವೇದಿಕೆ ಕಲ್ಪಿಸುತ್ತಿದೆ. ನಿಮ್ಮಿಷ್ಟದ ಸಮಯ ಸ್ಥಳ ನಿಗದಿ ಮಾಡಿ ನಾವು ವೇದಿಕೆ ಕಲ್ಪಿಸಲಿದ್ದೇವೆ. ಚುನಾವಣೆ ಘೋಷಣೆಯಾದಾಗಿನಿಂದ ಡಿಕೆಶಿ ಮತ್ತು ಶ್ರೀರಾಮುಲು ನಡುವೆ ಗುದ್ದಾಟ ನಡೀತಾ ಇದೆ. ಆದ್ರೆ ಕಳೆದೆರಡು ದಿನಗಳಿಂದ ಅನುದಾನದ ವಿಚಾರದಲ್ಲಿ ಇಬ್ಬರ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಇದರ ಮುಂದುವರಿದ ಭಾಗವಾಗಿ ಈಗ ಇಬ್ಬರು ಬಹಿರಂಗ ಚರ್ಚೆಗೆ ತೊಡೆ ತಟ್ಟಿ ಅಖಾಡಕ್ಕೆ ಇಳಿದಿದ್ದಾರೆ. ಆ ಬ್ಯಾಕ್ಗ್ರೌಂಡ್ ಸ್ಟೋರಿ ನಿಮ್ಮ ಮುಂದೆ. ಬಳ್ಳಾರಿಯ ಕಲರ್ಫುಲ್ ಪಾಲಿಟಿಕ್ಸ್ ಈ ಬಾರಿ ಇಬ್ಬರು ಮದಗಜಗಳ ನಡುವಿನ ಕಾದಾಟದಿಂದ ಕಾವೇರಿದೆ. ಆರಂಭದಿಂದಲೂ ಡಿಕೆಶಿ ಸೈಲೆಂಟ್ ಆಗಿ ಕಾರ್ಯತಂತ್ರ ಮಾಡ್ತಿದ್ರೆ ಶ್ರೀರಾಮುಲು ಅಪ್ಪರಿಸ್ತಾ ಇದ್ದಾರೆ. ಆದ್ರೆ ಯಾವಾಗ ಡಿಕೆಶಿ ರಾಮುಲು ಬಳ್ಳಾರಿಗೆ ಏನೂ ಮಾಡಿಲ್ಲ ಅಂದ್ರು, ಅಲ್ಲಿಂದ ಬಹಿರಂಗ ಚರ್ಚೆಯ ಕಿಡಿ ಹತ್ತಿಕೊಂಡಿತು. ಶ್ವೇತಪತ್ರ ಹೊರಡಿಸಲಿ, ಚರ್ಚ್ಗೆ ಬರಲಿ, ರಾಮುಲು ಸವಾಲು. ಶ್ರೀರಾಮುಲು ಬಳ್ಳಾರಿಯಲ್ಲಿ ಏನೂ ಮಾಡೇ ಇಲ್ಲ ಅನ್ನೋ ಆರೋಪಕ್ಕೆ ಉತ್ತರಿಸಿದ ರಾಮುಲು, ಸರ್ಕಾರ ಶ್ವೇತಪತ್ರ ಹೊರಡಿಸಲಿ, ಈ ಬಗ್ಗೆ ಬೇಕಿದ್ರೆ ಚರ್ಚೆಗೂ ಬರ್ತೇನೆ ಅಂದಿದ್ದಾರೆ. ಒಂದು ವೇಳೆ ನಾವು ಕಡಿಮೆ ಕೊಟ್ಟಿದ್ದೆ ಆದ್ರೆ ತನ್ನ ಅಭ್ಯರ್ಥಿಯನ್ನೇ ಕಣದಿಂದ ಹಿಂದಕ್ಕೆ ಕರೆಸ್ತೇನೆ ಅಂತ ಡಿಕೆಶಿಗೆ ಸವಾಲು ಹಾಕಿದ್ರು. ಬಳ್ಳಾರಿ ಜಿಲ್ಲೆಯ ಜನರ ಪ್ರತಿಷ್ಠೆ ಚುನಾವಣೆ ಆಗಿದೆ. ಕಾಂಗ್ರೆಸ್ ಪಕ್ಷದಿಂದ ಡಿಕೆ ಶಿವಕುಮಾರ್ ಅವರು ಲೋಕಸಭಾ ಕ್ಷೇತ್ರಕ್ಕೆ ಅವರು ಉಸ್ತುವಾರಿ ಆಗಿದ್ದಾರೆ.
ಮುಂಚೆಯಿಂದ ಕೂಡ ಶ್ರೀರಾಮ್ಲವರು ಲೋಕಸಭಾ ಸದಸ್ಯನಾಗಿ ಶಾಸಕನಾಗಿ ನನ್ನ ಸೋದರಿ ಶಾಂತಕ್ಕೂರ್ ಸಂಸದರಾಗಿ ಇವತ್ತು ಬಹಳಷ್ಟು ಒಳ್ಳೆ ಕೆಲಸಗಳು ಕಾರ್ಯನಿರ್ವಹಿಸಿಕೊಂಡು ಬಂದಿದ್ವಿ. ಸರ್ಕಾರಗಳು ಬಂದಂಥ ಟೈಮಲ್ಲಿ ಕೂಡ ನನ್ನ ಇತಿಮಿತಿಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಕೂಡ ಮಾಡಿದ್ದೇನೆ. ಅವರು ಹೇಳ್ತಾರೆ ಅಂತ ಮಾತೇನು, ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕು. ನಾನು ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಇಲ್ಲಿ? ಇವತ್ತು ಏನೋ ಬೆಳಗ್ಗೆ ನಿನ್ನೆ ಮೊನ್ನೆ ಏನೋ ಹೇಳ್ತಾ ಇದ್ರಂತೆ ಶ್ರೀರಾಮ್ಲವರು ಏನು ಕೆಲಸ ಮಾಡಿದ್ದಾರೆ. ಏನು ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರೆ, ನಾನು ಸುಮಾರು 7 ಚುನಾವಣೆಯಲ್ಲಿ ನಿಂತು 1 ಚುನಾವಣೆ ಸೋತೋಗಿನೇ 6 ಚುನಾವಣೆಗಳು ಗೆದ್ದಿದ್ದೇನೆ. ಹಂಗಾಗಿ ಇಷ್ಟೊಂದು ವರ್ಷಗಳು ಸುದೀರ್ಘ ಕಾಲದಲ್ಲಿ ರಾಜಕಾರಣದಲ್ಲಿ ಇದ್ದೀನಿ ಅಂದ್ರೆ ಯಾವತ್ತು ಅವತ್ತು ಅವಕಾಶ ಸಿಗುತ್ತೇನೋ ಅವತ್ತೆಲ್ಲ ಕೂಡ ಒಳ್ಳೆ ಕೆಲಸ ಮಾಡಿದ್ದಕ್ಕೋಸ್ಕರವಾಗಿ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣದಲ್ಲಿ ಮುಂದುವರ್ಕೊಂತ ಬಂದಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇವತ್ತು ನೀವು ಹೇಳಿದ್ರಲ್ಲ ರಾಮ್ಲವರು ಏನು ಮಾಡಿಲ್ಲ ಅಂತೇಳಿ ಒಂದು ಶ್ವೇತಪತ್ರ ಹೊಡೆಸ್ರಲ್ಲ, ಬೇಕಾದ್ರೆ ಚರ್ಚೆಗೆ ಬೇಕಾದರೂ ಕೂಡ ಕೂಡನಂತ ಮಾತು ಹೇಳಿದ್ರು. ಡಿ ಕೆ ಶಿವಕುಮಾರ ನಾನು ಕೂಡ ಕೂಡ್ತೀನಿ ಅಂತ ಹೇಳಿದ್ರಂತೆ. ಆಯಿತು, ಕೂಡಂಗಿದ್ರೆ ನಾನು ಸಿದ್ಧವಾಗಿದ್ದೀನಿ ಅಂತ ಮಾತುಗಳು ಮಾ ಹೇಳ್ತೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿ. ರಾಮುಲು ಸೇರ್ಕೊಂಡು ಬಳ್ಳಾರಿಯನ್ನ ಬಗೆದು ಬಿಟ್ಟಿದ್ದಾರೆ, ಬಳ್ಳಾರಿಗೆ ಕಳಂಕ ತಂದಿದ್ದಾರೆ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿ, ನಾನು ಕೂಡ ಚರ್ಚೆಗೆ ಸಿದ್ಧ ಅನ್ನೋ ಮಾತನ್ನೇ ಬುಧವಾರನೇ ಹೇಳಿದ್ರು ಡಿ ಕೆ ಶಿ. ಒಂದು ಕೆಲಸ ಮಾಡಿ, ಯಾವಾಗ ಅವರು ಚರ್ಚೆಗೆ ಬರ್ತಾರೆ ಅಂತ ಡೇಟ್ ನೀವು ಫಿಕ್ಸ್ ಮಾಡಿ, ನಾನು ಬರ್ತೀನಿ. ನಾನು ಹೇಳ್ತಾ ಇದ್ದೀನಿ, ಯಾವಾಗ ಬೇಕಾದ್ರೂ ಚರ್ಚೆಗೆ ಶ್ರೀರಾಮುಲು ಅಣ್ಣವ್ರನ್ನ ನೀವು ಫಿಕ್ಸ್ ಮಾಡಿ, ನಾನು ಬರ್ತೀನಿ. ಸರ್, ಇನ್ನೊಂದು ಹೇಳಿದ್ದಾರೆ ಚರ್ಚೆಯ ಜೊತೆಗೆ ಅವರು ಒಂದು ವೇಳೆ ಅವರ ಸರ್ಕಾರದ ಅವಧಿಯಲ್ಲಿ ಅನುದಾನ ಜಾಸ್ತಿ 1 ರೂಪಾಯಿ ಜಾಸ್ತಿ ಕೊಟ್ಟರೆ ನಮ್ಮ ಅಭ್ಯರ್ಥಿಯನ್ನು ಕಣದಿಂದ ವಾಪಸ್ ತಗೊಳ್ತೀವಿ, ಒಂದು ವೇಳೆ ನಮ್ಮದು ಅನುದಾನ ಜಾಸ್ತಿ ಆದರೆ ಅವರ ಅಭ್ಯರ್ಥಿಯನ್ನು ವಾಪಸ್ ತಗೊಳ್ತಾರೆ. ಒಂದು ಹೇಳ್ತೀನಿ ಕೇಳ್ರಿ, ಇಡೀ ರಾಜ್ಯದಲ್ಲಿ ಇಡೀ ಬಳ್ಳಾರಿಗಿದ್ದಂಥ ಗೌರವ, ಬಳ್ಳಾರಿ ಜನತೆಗಿದ್ದಂಥ ಉದ್ಯೋಗ ಎಲ್ಲ ಇವತ್ತು ಖಾಲಿ ಮಾಡಿ ಬರಗಾಲ ಮಾಡಿ ಇಡೀ ಬಳ್ಳಾರಿ ಮೇಲೆ ಒಂದು ದೊಡ್ಡ ಕಳಂಕವನ್ನು ತಂದಿದ್ದಾರೆ. ಅವ್ರಿಗೆ ಬಳ್ಳಾರಿ ಜನತೆ ಬಗ್ಗೆ ನಂಬಿಕೆ ಇದ್ದರೆ ಯಾಕ್ರಿ ಬಳ್ಳಾರಿ ಬಿಟ್ಟು ಹೋಗ್ತಿದ್ರು? ಇಲ್ಲೇ ನಿಂತ್ಕೋಬೋದಾಯ್ತು, ಅವರು ಇಲ್ಲೇ ಮತ ಕೇಳಬೇಕಾಯ್ತು, ಇಲ್ಲೇ MLA ಆಗ್ಬೇಕಾಯ್ತು, ಇಲ್ಲೇ ಕಷ್ಟ ಕೊಡ್ಬೇಕಾಯ್ತು. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿರಿ ಫಸ್ಟ್. ಶ್ರೀರಾಮುಲು ಕಾಲಿಡಿದು ಪಂಥಾಹ್ವಾನ ಕೊಟ್ರು ಡಿ ಕೆ ಶಿ. ತನ್ನ ಮೇಲೆ ಡಿ ಕೆ ಶಿ ಮಾಡಿರೋ ಟೀಕೆಗೆ ತಿರುಗೇಟು ಕೊಡ್ತಾನೆ ಬಂದಿದ್ದಾರೆ ಶ್ರೀರಾಮುಲು. ಪದೇ ಪದೇ ನಾನು ಸಂಸತ್ತಿನಲ್ಲೂ ಧ್ವನಿ ಎತ್ತಿದ್ದೇನೆ, ಕೈಲಾದಷ್ಟು ಅನುದಾನ ತಂದಿದ್ದೇನೆ ಅಂತ ಹೇಳಿದ್ದಾರೆ. ಇದಕ್ಕೆ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ಕೊಟ್ಟಿರುವ ಡಿ ಕೆ ಶಿವಕುಮಾರ್, ಶ್ರೀರಾಮುಲು ಸಾಕಷ್ಟು ಅನುದಾನ ತಂದಿದ್ದಾರೆ, ಅವರನ್ನ ಕಂಡ್ರೆ ನನಗೆ ತುಂಬಾ ಪ್ರೀತಿ, ಯಾಕಂದ್ರೆ ಅವರು ಮೂಲತಃ ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ ಬಾವುಟ ಕಟ್ಟಿ ಬೆಳೆಸಿದವರು ಅಂತ ಹಳೆ ಸ್ಟೋರಿಯನ್ನ ಕೆದಕಿದ್ದಾರೆ. ಶ್ರೀರಾಮುಲು ಅಣ್ಣ, ಶ್ರೀರಾಮುಲು ಅಣ್ಣ ಬಹಳ ಅನುದಾನ ಮಾಡ್ಕೊಂಡಿದ್ದಾರೆ, ತಂದಿದ್ದಾರೆ, ಬೇಕಾದಷ್ಟು ಅನುದಾನ ತಂದಿದ್ದಾರೆ, ಇಟ್ಕೊಂಡಿದ್ದಾರೆ, ಬಹಳ ಸಂತೋಷ. ಅದೇನ್ ಸರ್, ಅದು ಬಹಳ ಪ್ರೀತಿನ ಸರ್, ಅಣ್ಣವ್ರ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವ್ನು ಕಂಡ್ರೆ ಯಾಕಂದ್ರೆ ಹುಟ್ಟ ಕಾಂಗ್ರೆಸ್ಸಿಗರು ಶ್ರೀರಾಮುಲು ಅವರು, ಹುಟ್ಟ ಕಾಂಗ್ರೆಸ್ಸಿಗರು, ನನ್ಗೆ ಗೊತ್ತಿದೆ. ನಮ್ಮ ಕಾರ್ಪೊರೇಟರ್ ಆಗಿದ್ದವರು. ನಾನು ಇಲ್ಲಿ ಬಂದಾಗ ಸೋನಿಯಾ ಗಾಂಧಿ ಅವರ ಎಲೆಕ್ಷನ್ಗೆ ಪ್ರಾರಂಭಕ್ಕೆ ಬಂದಾಗ ಮೋಟರ್ ಸೈಕಲ್ ಇಟ್ಕೊಂಡು ಕಾಂಗ್ರೆಸ್ ಧ್ವಜ ಅತ್ತ ಕಟ್ಟ ಕಾಂಗ್ರೆಸ್ಸಿಗ ನಾನು ನೋಡಿರಲಿಲ್ಲ. ಫ್ರೆಂಡ್ಶಿಪ್ ಅಲ್ಲ, ರಾಜಕಾರಣದಲ್ಲಿ ನಾನು ಫ್ರೆಂಡ್ಶಿಪ್ ನಟಿಸ್ತಾನೆ, ನಾನು ಮಾಡ್ತಿಲ್ಲ. ಹೀಗೆ ಮಾತಿಗೆ ಮಾತು ಬೆಳೆದು ಪರಸ್ಪರ ವಾಕ್ ಸಮರ ಮಾಡ್ತಾ ಇದ್ದವರು ಈಗ ಅಖಾಡಕ್ಕೆ ಧುಮುಕಿದ್ದಾರೆ. ಇಷ್ಟು ದಿನ ಮಾಧ್ಯಮದ ಮೂಲಕ ಪರಸ್ಪರ ತಿರುಗೇಟು ಕೊಡ್ತಿದ್ದವರು ಬಹಿರಂಗವಾಗಿ ಚರ್ಚೆಗೆ ಸಿದ್ಧ ಅಂದಿದ್ದಾರೆ. ಡೇಟು ಟೈಮು ಫಿಕ್ಸ್ ಮಾಡಲಿ, ನಾನೇ ಬರ್ತೀನಿ ಅಂತ ಇಬ್ಬರು ಸಜ್ಜಾಗಿದ್ದಾರೆ. ಬಳ್ಳಾರಿಯ ಲೋಕಸಭಾ ಸಮರದಲ್ಲಿ ಈ ಬಾರಿ 2 ಜಗಜಟ್ಟಿಗಳ ನಡುವೆ ಬಹಿರಂಗ ಮಾತಿನ ಸಮರ ನಡೆಯೋಕೆ ವೇದಿಕೆ ಸಿದ್ಧವಾಗಿದೆ. ಅಸಲಿಗೆ ಯಾವತ್ತೂ ಕೂಡ ಡಿಕೆಶಿ ಮತ್ತು ರಾಮುಲು ನಡುವೆ ಇಂಥದ್ದೊಂದು ಫೈಟ್ ನಡೆದಿಲ್ಲ. ಡಿಕೆಶಿ ಮೇಲೆ ರಾಮುಲು ಎಷ್ಟೊಂದು ಅಗ್ರೆಸಿವ್ ಆಗಿ ಅಟ್ಯಾಕ್ ಕೂಡ ನಡೆಸಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಡೈರೆಕ್ಟ್ ವಾಗ್ದಾಳಿ ನಡೆಸಿದ್ದಾರೆ. ಇದರ ಹಿಂದೆ ಬೇರೆ ಕಾರಣನೂ ಇದೆ. ಯಾವಾಗ ಡಿಕೆಶಿ ಬಳ್ಳಾರಿಯ ಚುನಾವಣೆಯ ಉಸ್ತುವಾರಿ ವಹಿಸಿಕೊಂಡ್ರೋ ಅಂದಿನಿಂದಲೇ ರಾಮುಲು ಡಿಕೆಯನ್ನ ಟಾರ್ಗೆಟ್ ಮಾಡ್ತಾ ಬಂದಿದ್ದಾರೆ. ಅತ್ತ ಡಿಕೆ ಕೂಲ್ ಆಗಿ ಪಂಚ್ ಕೊಡ್ತಾ ಬಂದಿದ್ರು. ಈಗ ಇಬ್ಬರು ಬಹಿರಂಗವಾಗಿ ಮುಖಾಮುಖಿಯಾಗಲು ಸಿದ್ಧರಾಗಿದ್ದಾರೆ. ಅಷ್ಟಕ್ಕೂ ಈ ಕಿಡಿ ಹೊತ್ತಿಕೊಂಡಿದ್ದು ಎಲ್ಲಿ ಗೊತ್ತಾ? ಇದಕ್ಕೆ ಕಾರಣವೇನ್ ಗೊತ್ತಾ? ಉತ್ತರ ಇಲ್ಲಿದೆ. ನಾಯಕ ವರ್ಸಸ್ ಒಕ್ಕಲಿಗ ಕಿಡಿ ಹತ್ತಿಸಿದ್ರು ರಾಮುಲು. ಡಿಕೆಶಿಯ ಹೆಡೆಮುರಿ ಕಟ್ಟಲು ನಡೆಸಿದ್ಯಾಕೆ ಪ್ಲಾನಿಂಗು?
ಬಳ್ಳಾರಿಯ ಅಖಾಡ ಅಕ್ಷರಶಃ ಧಗಧಗಿಸ್ತಾ ಇದೆ. ಯಾವಾಗ ಡಿಕೆ ಎಂಟ್ರಿ ಆದ್ರೂ ಶ್ರೀರಾಮುಲು ಜಾತಿ ಅಸ್ತ್ರವನ್ನ ಕೈಗೆತ್ತಿಕೊಂಡಿದ್ರು. ಕನಕಪುರದ ಗೌಡರು ಬಂದು ನಮ್ಮ ಸಮುದಾಯವನ್ನ ತುಳಿಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಟೀಕೆ ಮಾಡಿದ್ರು. ಇವತ್ತು ಜಿಲ್ಲಾ ಮಂತ್ರಿಗಳಾಗಿ ಇವತ್ತು ಯಾವುದೇ ಒಂದು ಒಳ್ಳೆ ಕೆಲಸಗಳು ಮಾಡಲಿಲ್ಲ. ಅವ್ರು ಎಲ್ಲ ಒಂದು ಕಡೆ ಬೆಳಗಾವಿಯಲ್ಲಿ ರಾಜಕಾರಣ ಮಾಡಕ್ ಹೋಗಿ ಅಲ್ಲಿ ಸತೀಶ್ ಜಾರಕಿಹೊಳಿನ ರಮೇಶ್ ಜಾರಕಿಹೊಳಿ ಹತ್ರ ಸೋತು ಸುಣ್ಣಾಗಿ ಇವತ್ತು ಬಳ್ಳಾರಿಯಲ್ಲಿ ಕೂಡ ನಮ್ಮ ಸಮಾಜದ ವಾಲ್ಮೀಕಿ ಸಮಾಜದ ಮುಖಂಡರನ್ನ ತುಳಿಬೇಕನ್ನಂತ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ಕನಕಪುರ ಗೌಡ್ರು ಇಲ್ಲಿ ಬಂದಿದ್ದಾರೆ. ಕನಕಪುರ ಗೌಡ್ರು ಇಲ್ಲಿ ಬಂದು ನಮ್ಮನ್ನ ಇವತ್ತು ತುಳಿಬೇಕನ್ನಂತ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೋಡ್ರಿ. ನಾವು ಶೋತಿ ಸಮಾಜದವರು, ಅವತ್ತು ಹೇಳಿದಂತ ಮಾತು ವ್ಯಂಗವಾಗಿ ಮಾತಾಡಿದ್ರು ಕೂಡ ನಮಗೆ ಇವತ್ತು ಎಲ್ಲೋ ಒಂದು ಕಡೆ ನಾವು ವಾಲ್ಮೀಕಿ ಸಮಾಜದಿಂದ ಎಷ್ಟು ಮೀಸಲಾತಿ ಕ್ಷೇತ್ರ ಇರೋ ಕಾರಣ ಶಾಂತಕೋರ್ನ ನಾವು ಕಳೆದ ಬಾರಿ ನಿಂತಿದ್ರು ಎಷ್ಟು ಮೀಸಲಾತಿ ಇರೋ ಕಾರಣ, ನಂತರ ನಾನು ಕೂಡ ಮೀಸಲಾತಿ ಇರೋ ಕಾರಣ ನಾನು ಕೂಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೆ. ಎಲ್ಲೋ ಒಂದು ಕಡೆ ಇವತ್ತು ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂತವ್ರು, ಇಲ್ಲೇ ರಾಜಕಾರಣ ಮಾಡ್ಕೊಂತವ್ರು, ಇಲ್ಲೇ ಬಿದ್ದು ಇಲ್ಲೇ ಎದ್ದಂತವ್ರು, ಇವತ್ತು ಬಂದು ಎಲ್ಲ ಒಂದು ಕಡೆ ಗೌಡ್ರು ಆ ಕಡೆಯಿಂದ ಬಂದು ಈ ಕಡೆ ರಾಜಕಾರಣ ಮಾಡಿಕೊಂಡು ನಮ್ಮಂತ ಶೋಷಿತ ಸಮಾಜನೇ ತುಳಿಯಂತ ಪ್ರಯತ್ನ ಮಾಡ್ತಾ ಇದ್ದಂತ ಎಷ್ಟು ಮಟ್ಟಿಗೆ ಈ ಸೋಷಿಯಲ್ ಜಸ್ಟಿಸ್ ಮಾಡಂತದ್ರಲ್ಲಿ ಈ ನಾಯಕರು ನಿಪುಣರು ಸಮರ್ಥರನ್ನಂತ ತಾವೆಲ್ಲರಿಗೂ ಅರ್ಥ ಮಾಡ್ಕೋಬೇಕಾಗಿದೆ. ರಾಮುಲು ಅವರ ಜಾತಿ ಅಸ್ತ್ರವನ್ನ ನೈವಾಗಿಯೇ ನಿಭಾಯಿಸ್ತಾ ಡಿಕೆಶಿ, ರಾಮುಲು ನನಗೆ ಅಣ್ಣ ಇದ್ದಂಗೆ ಟೆನ್ಷನ್ ನಲ್ಲಿ ಈ ರೀತಿ ಮಾತನಾಡ್ತಿದ್ದಾರೆ. ನಾನು ರಾಜಕಾರಣ ಮಾಡೋಕೆ ಬಂದವನು, ಜಾತಿ ರಾಜಕಾರಣ ಮಾಡೋಕೆ ಅಲ್ಲ ಅಂತ ಸೂಕ್ಷ್ಮವಾಗಿ ತಿರುಗೇಟು ಕೊಟ್ಟಿದ್ರು. ಟೆನ್ಷನ್ ಆಗಿದೆ. ನಾನು ನಮ್ಮಣ್ಣ ಅವರು, ನಾನು ಯಾಕೆ ಅವ್ರು ತುಳಿಲಿ, ಒಳ್ಳೇದಾಗಲಿ ಅವ್ರಿಗೆ, ನಮ್ಗೇನು ಬೇಜಾರು ಅವ್ರನ್ನ, ಯಾರು ನಾವು ತುಳಿಯೋ ಪ್ರಶ್ನೆ ಇಲ್ಲ. ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡ್ತೀವಿ. ನಾವು ರಾಜಕಾರಣ ಮಾಡೋಕೆ ಬಂದಿರೋದು, ಜನಸೇವೆ ಮಾಡೋಕೆ ಬಂದಿರೋರು, ಏನಾದ್ರು ಇದ್ರೆ ನಾವು ಅವ್ರಿಗೆ ಸಹಕಾರ ಕೊಡೋಕ್ಕೆ ನಾವು ಬಂದಿರೋದು. ಪಾಪ ನಾವು ಯಾಕೆ ತುಳಿಬೇಕು? ನಮ್ಮ ಪಕ್ಷದ ಸಿದ್ಧಾಂತ ಏನಿದ್ರೂ ನಾವು ಮೂಲಭೂತವಾಗಿ ಹಿಂದುಳು ವರ್ದವ್ರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ವರ್ದವ್ರಿಗೆ ರಕ್ಷಣೆ ಕೊಡೋದೇ ನಮ್ಮ ಡ್ಯೂಟಿ. ಸೊ ಅದರಿಂದ ಶ್ರೀರಾಮುಲು ಅಣ್ಣ ಬೇಜಾರು ಮಾಡ್ಕೊಳ್ಳೋದು ಬೇಡ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಆರಾಮಾಗಿರಲಿ. ಅವರು ನಾಯಕರವರು, ನಾವು ಯಾವ ಜಾತಿಗೂ ಹೋಯ್ತಾ ಇಲ್ಲ, ನಮ್ಗೆ ಯಾವ ಜಾತಿನೂ ಇಲ್ಲ, ನಮ್ದೊಂದು ಜಾತಿ ಇದೆ, ಕಾಂಗ್ರೆಸ್ ಜಾತಿ. ಒಂದು ಕಡೆ ಸೆಂಟಿಮೆಂಟ್ ಅಸ್ತ್ರವನ್ನ ಬಿಟ್ಟು ಸ್ಥಳೀಯರು ಮತ್ತು ಹೊರಗಿನವರು ಅನ್ನೋ ಡಿವೈಡ್ ಮಾಡಿದ್ದ ಶ್ರೀರಾಮುಲು ನಂತರ ಸ್ವಾಭಿಮಾನದ ಅಸ್ತ್ರ ಬಿಟ್ಟಿದ್ರು. ಕನಕಪುರದ ಗೌಡ್ರು ಇಲ್ಲಿಗೆ ಬಂದು ನಮ್ಮನ್ನ ತುಳಿಯುತ್ತಿದ್ದಾರೆ ಅಂತ ಹೇಳಿ ವಾಲ್ಮೀಕಿ ಸಮುದಾಯವನ್ನ ಎತ್ತಿಕಟ್ಟೋ ಪ್ರಯತ್ನ ನಡೆಸಿದ್ರು. ಬಳ್ಳಾರಿಯ ಬ್ಯಾಟಲ್ ಅನ್ನ ಗೌಡ್ರು ಮತ್ತು ವಾಲ್ಮೀಕಿ ಸಮುದಾಯದ ನಡುವಿನ ಹೋರಾಟ ಎಂಬಂತೆ ಬಿಂಬಿಸೋ ಯತ್ನವೂ ನಡೆಯಿತು. ಈಗ ಇವರಿಬ್ಬರ ನಡುವೆ ಬಹಿರಂಗ ಚರ್ಚೆಗೆ ವೇದಿಕೆ ಸಿದ್ಧವಾಗ್ತಿದೆ. ಇಬ್ಬರ ನಡುವಿನ ಈ ಚಿತ್ತಾಚಿತ್ತಿನ ಹಿಂದೆ ಹಲವು ಲೆಕ್ಕಾಚಾರಗಳು ಕೂಡ ಇವೆ. ಅಸಲಿಗೆ ಸದ್ಯ ಇಬ್ಬರಿಗೂ ಬಳ್ಳಾರಿ ಬ್ಯಾಟಲ್ ಗೆಲ್ಲುವ ಅನಿವಾರ್ಯತೆ ಇದೆ. ಮೈತ್ರಿ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆಯಂತಾಗಿದೆ. ಈ ಬೈ ಎಲೆಕ್ಷನ್ ಡಿಕೆ ಶಿವಕುಮಾರ್ಗೆ ತಮ್ಮ ಪ್ರಾಬಲ್ಯವನ್ನ ಸಾಬೀತುಪಡಿಸೋಕೆ ಇರುವ ಅವಕಾಶ. ಈಗಾಗಲೇ ಬೆಳಗಾವಿ ಕಾಂಗ್ರೆಸ್ ಡಿಕೆಶಿ ವಿರುದ್ಧ ತಿರುಗಿ ಬಿದ್ದಿದೆ. ಬಳ್ಳಾರಿಯ ಕೈ ನಾಯಕರು ಕೂಡ ಡಿಕೆಶಿ ಜೊತೆ ಅಷ್ಟಕ್ಕಷ್ಟೇ ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಸೋತ್ರೆ ಡಿಕೆಶಿಗೆ ಪಕ್ಷದಲ್ಲಿ ಹಿನ್ನಡೆಯಾಗುತ್ತೆ. ಹೀಗಾಗಿ ಹೇಗಾದ್ರೂ ಮಾಡಿ ಗೆಲ್ಲಬೇಕೆಂದು ಪಣತೊಟ್ಟು ನಿಂತಿದ್ದಾರೆ. ಅತ್ತ ಶ್ರೀರಾಮುಲುದು ಕೂಡ ಇದೇ ಕತೆ. ಕಳೆದ ಚುನಾವಣೆಯಲ್ಲಿ ಶ್ರೀರಾಮುಲು ಬಳ್ಳಾರಿ ಬಿಟ್ಟು ಹೋಗಿದ್ದಕ್ಕೆ ಬಿಜೆಪಿ ಸಂಪೂರ್ಣವಾಗಿ ನೆಲಕಚ್ಚಿತ್ತು. ರಾಮುಲು ಹಿಡಿತವೇ ಸಡಿಲವಾಗಿತ್ತು. ಹೀಗಾಗಿ ಮತ್ತೊಮ್ಮೆ ಬಳ್ಳಾರಿಯನ್ನು ತನ್ನ ಹಿಡಿತದಲ್ಲಿ ಬಿಗಿಗೊಳಿಸಬೇಕು ಅಂದ್ರೆ ಈ ಗೆಲುವು ಅತ್ಯಂತ ಅನಿವಾರ್ಯ. ಇದೇ ಕಾರಣಕ್ಕೆ ಇಬ್ಬರ ನಡುವೆ ಮಾತಿನ ಏಟು ತಿರುಗೇಟು ನಡೀತಾ ಇದೆ. ಇದು ಈಗ ಬಹಿರಂಗ ಸವಾಲಿನವರಿಗೆ ಬಂದಿದ್ದು ಪರಸ್ಪರ ಮುಖಾಮುಖಿಯಾಗಿ ಚರ್ಚೆ ನಡೆಸಲಿದ್ದಾರೆ. ಒಟ್ಟಿನಲ್ಲಿ ಡಿಕೆಶಿ ಮತ್ತು ರಾಮುಲು ನಡುವೆ ನಡೀತಾ ಇದ್ದ ವಾರ್ ಈಗ ಮತ್ತೊಂದು ಹಂತಕ್ಕೆ ಬಂದು ನಿಂತಿದೆ. ಪಬ್ಲಿಕ್ ಟಿವಿ ಇಬ್ಬರ ನಡುವಿನ ಪರಸ್ಪರ ಚರ್ಚೆಗೆ ವೇದಿಕೆ ಕಲ್ಪಿಸಿದೆ. ಯಾವಾಗ ಚರ್ಚೆ ನಡೆಸಬೇಕು ಅನ್ನೋದನ್ನ ಇಬ್ಬರು ನಾಯಕರು ನಿರ್ಧರಿಸಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.